ನಮಸ್ಕಾರ ವೀಕ್ಷಕರೇ, ಈ ಒಂದು ವಶೀಕರಣದ ತಂತ್ರವನ್ನು ನೀವು ಮಾಡಬಹುದು, ನೀವು ಕಲಿಯಬಹುದು. ಇದು ತುಂಬ ಸರಳವಾದಂತಹ ಒಂದು ತಂತ್ರವನ್ನು ಸ್ನೇಹಿತರೆ. ಈ ರೀತಿಯಾದಂತಹ ಯಾವುದಾದರೂ ಒಂದು ಗೊಂಬೆಯನ್ನು ತೆಗೆದುಕೊಳ್ಳಬಹುದು. ಅಂದರೆ ನನಗೆ ಸಿಕ್ಕಿರುವಂತಹ ಮಂತ್ರದ ಅಥವಾ ಒಂದು ಮಂತ್ರದ ದೈವದ ಗೊಂಬೆ ಇದು. ನಾನು ಬಳಸೋ ಪೂಜೆಗೆ ಬಳಸುವಂತಹ ಒಂದು ದೈವದ ಗೊಂಬೆ ಇದು. ಇದನ್ನು ನಾನು ದೈವಕ್ಕೆ ಬಳಸುವಂತಹ ಗೊಂಬೆ, ನೀವು ಬೇರೆ ಯಾವುದಾದ್ರೂ ಒಂದು ಗೊಂಬೆಯನ್ನು ನೀವು ಬಳಸ್ಕೋಬಹುದು. ಅಥವಾ ಮಕ್ಕಳು ಆಟ ಆಡ್ತಾ ಇರ್ತಾರೆ ನೋಡಿ, ಆ ಥರ ರೀತಿಯಲ್ಲಿ ಯಾವುದಾದ್ರೂ ಒಂದು ಗೊಂಬೆಯನ್ನು ನೀವು ಬಳಸ್ಕೋಬಹುದು ಸ್ನೇಹಿತರೆ. ಅದರಲ್ಲಿ ತುಂಬ ವಿಧವಾದಂತಹ ಯಾವುದಾದ್ರೂ ಒಂದು ನಿಮಗೆ ಇಷ್ಟವಾಗಿದ್ದು ಯಾವುದಾದ್ರೂ ಒಂದು ಗೊಂಬೆಯ ರೀತಿಯಲ್ಲಿ ಇರಬೇಕು ಸ್ನೇಹಿತರೆ. ಆ ಗೊಂಬೆಯ ರೀತಿಯಲ್ಲಿ ಇರುವಂತಹದ್ರಿಂದ ಈ ರೀತಿಯಲ್ಲಿ ನೀವು ವಶೀಕರಣದ ಒಂದು ತಂತ್ರವನ್ನು ಮಾಡಬಹುದು ಸ್ನೇಹಿತರೆ. ಆಯಿತಾ? ಈ ಒಂದು ತಂತ್ರ ಏನಿದೆ ನೋಡಿ, ಇದು ತುಂಬ ಶಕ್ತಿಶಾಲಿಯಾದಂತಹ ಒಂದು ವಶೀಕರಣ. ಇದನ್ನು ಮಾಡೋಕ್ಕಿಂತ ಮುಂಚಿತವಾಗಿ 10 ಬಾರಿ ಇದನ್ನು ಯೋಚನೆ ಮಾಡಿ. ನೀನು ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೀರಾ, ಏತಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಂತ ನೋಡಿ ಆಮೇಲೆ ನೀವು ಮಾಡಿ. ಯಾಕೆ ಅಂದರೆ ಈ ಒಂದು ತಂತ್ರ ಏನಿದೆ ನೋಡಿ, ಇದು ತುಂಬ ವಶೀಕರಣದ ಒಂದು ತಂತ್ರ, ಬೇಗ ವರ್ಕ್ ಆಗುತ್ತೆ, ಇದರ ರಿಸಲ್ಟ್ ಬೇಗ ಸಿಗುತ್ತೆ ಸ್ನೇಹಿತರೆ. ಇದು ಈ ತಂತ್ರವನ್ನು ನೀವು ಹೇಗೆ ಮಾಡಬೇಕಪ್ಪ ಅಂದರೆ, ಒಂದು ವೀಳ್ಯದೆಲೆಯನ್ನು ನೀವು ತೆಗೆದುಕೊಳ್ಳಬೇಕು. ವೀಳ್ಯದೆಲೆಯನ್ನು ಮೊದಲು ತೆಗೆದುಕೊಳ್ಬೇಕು ಸ್ನೇಹಿತರೆ. ಆ ವೀಳ್ಯದೆಲೆಯ ಮತ್ತು ಇದಕ್ಕೆ ಸೂಜಿಯನ್ನು ತೆಗೆದುಕೊಳ್ಬೇಕು ಸ್ನೇಹಿತರೆ. ಮೊದಲು ನೀವೇನು ಮಾಡಬೇಕಪ್ಪ ಅಂದರೆ, ನಾನು ಹೇಳುವಂತಹ ಒಂದು ಮಂತ್ರವನ್ನು ನೀವು ಕರೆಕ್ಟಾಗಿ ನೋಡಿಕೊಂಡು ಇದನ್ನು ಮಾಡಿ ಸ್ನೇಹಿತರೆ. ಆಮೇಲೆ ಅರ್ಥ ಆಗಿಲ್ಲ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ನಾನು ಏನು ಹೇಳ್ತೀನೋ ಅದನ್ನು ಕರೆಕ್ಟಾಗಿ ನೀವು ತಿಳ್ಕೊಳ್ಳಿ. ನೀವು ಮೊದಲು ಏನು ಮಾಡಬೇಕಪ್ಪ ಅಂದರೆ, ಈ ಥರ ರೀತಿಯಲ್ಲಿ ಗೊಂಬೆ ತೆಗೆದುಕೊಳ್ಳಿ, 4 ರೀತಿಯಾದಂತಹ ಒಂದು ಕ್ಯಾಂಡಲನ್ನು ಹಚ್ಕೊಳ್ಳಿ. ಅದಾದ ನಂತರ ಈ ರೀತಿಯಾದಂತಹ ಒಂದು ಚಿತ್ರವನ್ನು ನೀವು ಬರೆದುಕೊಳ್ಳಿ ಸ್ನೇಹಿತರೆ. ಈ ರೀತಿಯಾದಂತಹ ಒಂದು ಚಿತ್ರವನ್ನು ನೀವು ಬರೆದುಕೊಳ್ಳಿ. ಅದಾದ ನಂತರ ನೀವೇನು ಮಾಡಬೇಕಪ್ಪ ಅಂದರೆ, ಈ ರೀತಿಯಾದಂತಹ ಒಂದು ಗೊಂಬೆಯನ್ನು ನೀವು ಇಟ್ಕೋಬೇಕು. ಮೊದಲು ನೀವೇನು ಮಾಡಬೇಕಪ್ಪ ಅಂದರೆ, ಈ ಒಂದು ಸೂಜಿ ಇರುತ್ತಲ್ಲ ಸ್ನೇಹಿತರೆ, ಈ ಸೂಜಿಯನ್ನು ಒಂದು 10 ಸೆಕೆಂಡ್ ಇದನ್ನು ಸ್ವಲ್ಪ ಕಾಯಿಸಿ ಸ್ನೇಹಿತರೆ. ಈ ಸೂಜಿ ಏನಿದೆ ನೋಡಿ, ಇದು ಮರಣ ಪ್ರಯೋಗಕ್ಕೆ ಮತ್ತು ಉಚ್ಚಾಟನ ಪ್ರಯೋಗಕ್ಕೆ ತುಂಬ ವಿಧವಾದಂತಹ ಒಂದು ವಶೀಕರಣ ತಂತ್ರ ಇದೆ ಸ್ನೇಹಿತರೆ. ಹಾಗಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು. ಇದನ್ನು ನೀವು ಏನು ಮಾಡಬೇಕಪ್ಪ ಅಂದರೆ, ವೀಳ್ಯದೆಲೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಆ ವೀಳ್ಯದೆಲೆಯ ಮೇಲೆ ಈ ಒಂದು ಸೂಜಿಯಿಂದ ಅವರ ಹೆಸರನ್ನು ಸ್ವಲ್ಪ ಮೆತ್ತಗೆ ಬರೀರಿ. ಅವರ ಹೆಸರನ್ನು ನೀವು ಬರಿಬೇಕು. ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಮೊದಲು ಅವರ ಹೆಸರನ್ನು ನೀವು ಬರಿಬೇಕು. ನಾನು ಇವಾಗ ಸೀತಾ ಅಂತ ಬರೀತೀನಿ ಸ್ನೇಹಿತರೆ. ಮೆತ್ತಗೆ ಬರೀರಿ. ಸೀತಾ ಅಂತ ನೀವು ಬರಿಬೇಕು. ಈ ರೀತಿಯಲ್ಲಿ ಬರೆದು ಬಿಟ್ಟು ಒಂದು ಪ್ಲಸ್ ಅನ್ನುವಂಥ ಒಂದು ಚಿಹ್ನೆಯನ್ನು ಬರೀರಿ ಸ್ನೇಹಿತರೆ. ಮೊದಲು ಅವರ ಹೆಸರನ್ನು ಬರಿಬೇಕು ಸ್ನೇಹಿತರೆ. ನೋಡ್ಕೊಳ್ಳಿ, ನಾನು ತೋರಿಸ್ತಾ ಇದ್ದೀನಿ. ಸೀತಾ ಅಂತ ಬರೆದಿದ್ದೀನಿ, ಅದಾದ ನಂತರ ಒಂದು ಪ್ಲಸ್ ಅಂತ ಬರೆದಿದ್ದೀನಿ. ನಿಮಗೆ ಗೊತ್ತಾಗಲಿ ಅಂತಲೇ ನಾನು ಈ ರೀತಿಯಲ್ಲಿ ಮಾಡಿದ್ದೀನಿ. ನೋಡಿ, ಸೀತಾ ಅಂತ ಬರೆದಿದ್ದೀನಿ, ಪ್ಲಸ್ ಅಂತ ಬರೆದಿದ್ದೀನಿ. ಅದೆಲ್ಲವೂ ಕೂಡ ಆದ ನಂತರ ನಿಮ್ಮ ಹೆಸರನ್ನು ಬರೀರಿ. ನಾನು ರಾಮ್ ಅಂತ ಬರಿತೀನಿ. ನಾನು ರಾಮ್ ಅಂತ ಬರೆದಿದ್ದೀನಿ. ಇದನ್ನು ನೀವು ಬರೆದುಬಿಟ್ಟು ನೀವೇನು ಮಾಡಬೇಕಪ್ಪ ಅಂದರೆ, ನಾನೊಂದು ಮಂತ್ರ ಹೇಳ್ತೀನಿ ಸ್ನೇಹಿತರೆ. ಆ ಒಂದು ಮಂತ್ರವನ್ನು 108 ಬಾರಿ ನೀವು ಮನಸ್ಸಿನಲ್ಲಿ ಜಪ ಮಾಡಬೇಕು. 108 ಬಾರಿ ನಾನು ಹೇಳುವಂತಹ ಮಂತ್ರವನ್ನು ನೀವು ಜಪ ಮಾಡಬೇಕು. ಮನಸ್ಸಿನಲ್ಲಿ ನೀವು ಜಪ ಮಾಡಿ, ನಾನು ಅದು ಸ್ಕ್ರೀನ್ ಮೇಲೆ ಕೊಡ್ತೀನಿ. ಅದನ್ನು ನೀವು ಎಲ್ಲವೂ ಆದ ನಂತರ ನೀವೇನು ಮಾಡಬೇಕಪ್ಪ ಅಂದರೆ, ಈ ಒಂದು ಗೊಂಬೆ ಏನಿರುತ್ತಲ್ಲ ಸ್ನೇಹಿತರೆ, ಈ ಒಂದು ಗೊಂಬೆಯ ಮೇಲೆ ಈ ಒಂದು ವೀಳ್ಯದೆಲೆಯನ್ನು ಇಡಿ ಸ್ನೇಹಿತರೆ. ವೀಳ್ಯದೆಲೆಯನ್ನು ಇಟ್ಟು ಈ ಒಂದು ಸೂಜಿಯನ್ನು ಚೆನ್ನಾಗಿ ಕಾಯಿಸಿ. ಸೂಜಿಯನ್ನು ಚೆನ್ನಾಗಿ ಕಾಯಿಸಿ 4 ಕ್ಯಾಂಡಲಿನ ಆ ಸೂಜಿಯನ್ನು ನೀವು ಕಾಯಿಸ್ಕೊಳ್ಳಿ ಸ್ನೇಹಿತರೆ. ಒಂದು 10 ಸೆಕೆಂಡು ಕಾಯಿಸ್ಕೊಂಬಿಡಿ. ಯಾಕೆಂದರೆ
ಈ ನಾಲ್ಕು ದಿಕ್ಕಿನಲ್ಲೇ ಇರುವಂಥದ್ದು ಶಕ್ತಿ. ಇದನ್ನೆಲ್ಲವೂ ಕೂಡ ಆದ ನಂತರ ನಿಮ್ಮ ಎರಡೂ ಕೈಯಿಂದ ಈ ಸ್ತ್ರೀ ನನಗೆ ವಶೀಕರಣ ಆಗಲಿ ಅಂತ ಹೇಳಿ ಈ ಒಂದು ಗೊಂಬೆಗೆ ಈ ರೀತಿಯಲ್ಲಿ ಚುಚ್ಚಿ ಸ್ನೇಹಿತರೆ, ಈ ರೀತಿಯಲ್ಲಿ ಚುಚ್ಚಿ ಇದು 100% ನಿಮಗೆ ವಶೀಕರಣ ವರ್ಕ್ ಆಗುತ್ತೆ ಸ್ನೇಹಿತರೆ. ಇದನ್ನೆಲ್ಲವೂ ಕೂಡ ಆದ ನಂತರ ನೀವೇನು ಮಾಡಬೇಕಪ್ಪ ಅಂದರೆ, ಇದೆಲ್ಲವೂ ಕೂಡ ಆದ ನಂತರ ಈ ಒಂದು ಏನಿದೆ ನೋಡಿ, ಇದನ್ನೆಲ್ಲವೂ ನೀವು ಚುಚ್ಚಿದ ಆದ ನಂತರ ಇದನ್ನು ಯಾರದೂ ಕಾಣದಂತಹ ಒಂದು ಸ್ಥಳದಲ್ಲಿ ಹೋಗಿ ಇದನ್ನು ಹೂತಕ್ಕೆ ಬನ್ನಿ. ಯಾರೂ ಕಾಣದಂತಹ ಒಂದು ಸ್ಥಳದಲ್ಲಿ ಹೋಗಿ ಮಣ್ಣಲ್ಲಿ ಇದನ್ನು ಹೂತಾಕಿ ಸ್ನೇಹಿತರೆ, ಮಣ್ಣಲ್ಲಿ ಇದನ್ನು ಹೂತಾಕಿ ಇದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಇದು ಚಕ್ ಚಕ್ ಅಂತ ಅವರಾಗವರೇ ನಿಮ್ಮ ಹತ್ರ ಬರ್ತಾರೆ ಸ್ನೇಹಿತರೆ, ನೀವೇನು ಹೋಗುವಂಥ ಅವಶ್ಯಕತೆ ಇಲ್ಲ. ಅವರಾಗವರೇ ನಿಮ್ಮ ಹತ್ರ ಬಂದು ನಾನು ಮಾಡಿ ತಪ್ಪಾಯಿತು ಓಡಿ ಬರ್ತಾರೆ ಸ್ನೇಹಿತರೆ. ಇದನ್ನು ಮಾಡಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಸ್ನೇಹಿತರೆ. ಒಳ್ಳೆಯದಾಗಲಿ.